ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ತೇಜಸ್ವಿನಿ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ, ನೀವು ಕೂಡ ಆರಾಮಿದ್ರ ಅಂತ ಅನ್ಕೋತೀನಿ. ಇವತ್ತು ನಾನು ಮಧ್ಯಾಹ್ನ ಟೈಮಲ್ಲಿ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮಿಂಗ್ 12 ಆಗೈತ್ರಿ. ಬೆಳಗಿನ ಕೆಲಸ ಎಲ್ಲ ಮುಗಿಸಿ ನಾಷ್ಟನೂ ಮಾಡಿದ್ದೀನಿ, ಈಗ ಅಡುಗೆ ಮಾಡಬೇಕು. ಇವತ್ತು ನಮ್ಮ ಮನೆಯವ್ರದ್ದು ಸೆಕೆಂಡ್ ಶಿಫ್ಟ್ ಐತ್ರಿ. ನಮ್ಮ ಮನೆಯವರು ಹುಡುಗರು ಏನು ಮಾಡಾಕತ್ತಾರ ನೋಡೋಣ ಬರ್ರಿ. ಏನು ಮಾಡಾಕತ್ತೀರಿ? ಟಿವಿ ನೋಡಾಕತ್ತೀರಿ? ಸಂಡೇ ದಿನ ಫುಲ್ ಮಜಾ ಮಾಡ್ತೀರಿ? ಮಾಡಿದಿ? ನಾನು ಅಳಿಯಾಗ ಐತಿ ಸೋಮವಾರ. ಶನಿವಾರ ಮೆಂಟಲ್ ಆಗಿದ್ದಿ? ಇವತ್ತು ಫುಲ್ ಮಜಾ ಮಾಡ್ರಿ, ಸಂಡೇ ಐತ್ಯಾ. ಏನ್ ಬೇಕು ನಿನಗ ಮಧ್ಯಾಹ್ನ ಊಟಕ್ಕ? ಮಧ್ಯಾಹ್ನ ಊಟಕ್ಕೆ ಏನ್ ಬೇಕು? ಬಿರಿಯಾನಿ ಯಾರು ಮಾಡಾಕತ್ತಾರ? ನಾ ಮಾಡಂಗಿಲ್ಲ, ರೊಟ್ಟಿ ಪಲ್ಯ ಮಾಡಿಟ್ಟಿನಿ ತಿನ್ನು. ರೊಟ್ಟಿ ಪಲ್ಯ ಮಾಡಿದ್ದೀನಿ. ನಾಯಕ್ ಸುಳ್ಳು ಹೇಳಿ, ಅದೇ ಖರೆ ಹೇಳಾಗತ್ತೀನಿ. ಬಿರಿಯಾನಿ ಬೇಕು ಇವತ್ತ? ನಮ್ಮ ಮನೆಯವರು ಇವತ್ತ ಚಿಕನ್ ತಗೊಂಬಂದಿದ್ದಾರ್ರಿ. ಹುಡುಗರು ಚಿಕನ್ ಬಿರಿಯಾನಿ ಮಾಡಾನಾಗತ್ತಾರ್ರಿ. ಇವತ್ತು ಚಿಕನ್ ಬಿರಿಯಾನಿ ಮಾಡ್ತೀನಿ, ನಿಮಗೂ ಕೂಡ ಶೇರ್ ಮಾಡ್ತೀನಿ ರೀ ಹೇಗೆ ಮಾಡ್ಬೇಕು ಅನ್ನೋದು. ಆಲ್ರೆಡಿ ನಾನು ಚಿಕನ್ ಬಿರಿಯಾನಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ರೀ, ಎಲ್ಲ ಕಟ್ ಮಾಡಿ. ಈಗ ಬಿರಿಯಾನಿ ಮಾಡ್ತೀನಿ. ಚಿಕನ್ ಬಿರಿಯಾನಿ ಮಾಡೋದಕ್ಕೆ ನಾನು ಒಂದು 1/2 ಕಿಲೋ ಬಾಸುಮತಿ ಅಕ್ಕಿ ತಗೊಂಡಿನ್ರಿ. ನಮ್ಮ ಮನೆಯವರು 1 ಕಿಲೋ ಚಿಕನ್ ತಗೊಂಡು ಬಂದಿದ್ದಾರೆ. ಅದರಲ್ಲಿ ನಾನು ಸ್ವಲ್ಪ ಪಲ್ಯ ಮಾಡೋದಕ್ಕೆ ತೆಗಿತೀನಿ. ಇದನ್ನ 2-3 ಸಲ ನೀರು ಹಾಕಿ ಸ್ವಚ್ಛಾಗಿ ತೊಳ್ಕೊಂಡು ಇಟ್ಟಿದ್ದೀನಿ. ಉದ್ದುದ್ದಾಗಿ 4 ಉಳ್ಳಾಗಡ್ಡಿ, 3 ಟಮಾಟಿ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು 1/2 ವಾಟಿ ಮೊಸರು ತಗೊಂಡಿನ್ರಿ. 3 ಚಮಚ ಚಿಕನ್ ಬಿರಿಯಾನಿ ಮಸಾಲ ತಗೊಂಡಿನಿ. ಮಿಕ್ಸಿ ಜಾರಿಗೆ 1 ಇಂಚ್ ಅದ್ರಕ, 1 ಗಡ್ಡಿ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 1/8 ಹಸಿಮೆಣಸಿನ್ಕಾಯಿ ಹಾಕಿ ಸಣ್ಣಾಗಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ರೀ. ಈಗ ನಾನು ಫಸ್ಟಿಗೆ ಚಿಕನ್ ಮ್ಯಾರಿನೇಟ್ ಮಾಡ್ಕೋತೀನಿ ರೀ. ಇದರಲ್ಲಿ 1 ಚಮಚ ಉಪ್ಪು ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ರೀ. 1/2 ವಾಟಿ ಮೊಸರು, 3 ಚಮಚ ಚಿಕನ್ ಬಿರಿಯಾನಿ ಮಸಾಲ ಹಾಕ್ತೀನಿ. ಒಂದು ಚಮಚ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಈಗ ಇದರಲ್ಲಿ ರೆಡಿ ಮಾಡಿದ ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮಸಾಲೆ ಎಲ್ಲ ಚಿಕನ್ಗೆ ಅಂಟ್ಕೋಬೇಕ್ರಿ, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿದ್ದೀನಿ ರೀ. ಇದನ್ನ 10-15 ನಿಮಿಷ ಸೈಡಿಗೆ ಇಡ್ತೀನಿ. ಈಗ ಅಕ್ಕಿ ತೊಳೆದ್ಬಿಟ್ಟು 1/2 ಗಂಟೆ ನೆನೆಯೋದಕ್ಕೆ ಇಡ್ತೀನಿ ರೀ. ಇಲ್ಲಿ ಕಡೆ ಮಸಾಲ ತಗೊಂಡಿನಿ ರೀ. 2 ಚಕ್ಕೆ ಹೂವು ತಗೊಂಡಿನಿ, ಸ್ವಲ್ಪ ಚಕ್ಕಿ, 1-5 ಮೆಣಸ, 4 ಲವಂಗ, 2 ಯಾಲಕ್ಕಿ ತಗೊಂಡಿನಿ ರೀ. 1 ಚಮಚ ಜೀರಿಗೆ, 3-4 ತಮಾನ್ ಪತ್ರ ತಗೊಂಡಿನಿ. ಬಿರಿಯಾನಿ ಮಾಡೋದಕ್ಕೆ ಮಸಾಲೆ ಎಲ್ಲ ಫ್ರೈ ಮಾಡ್ಕೋತೀನಿ ರೀ. ಈಗ ಕುಕ್ಕರ್ ಬಿಸಿಯಾಗೈತ್ರಿ, ಅದರಲ್ಲಿ 4 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗೈತ್ರಿ, ಈಗ ಕಡೆ ಮಸಾಲ ಹಾಕೋತೀನಿ. ಈಗ ಕಡೆ ಮಸಾಲ ಸ್ವಲ್ಪ ಫ್ರೈ ಆದ ನಂತರ ಉದ್ದುದ್ದಾಗಿ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕ್ತೀನಿ ರೀ. ಬಿರಿಯಾನಿಗೆ ನಾವು ಎಷ್ಟು ಉಳ್ಳಾಗಡ್ಡಿ ಜಾಸ್ತಿ ಹಾಕ್ತೇವ್ರಿ ಅಷ್ಟು ಬಿರಿಯಾನಿ ಟೇಸ್ಟ್ ಚಲೋ ಬರ್ತೈತ್ರಿ.
ಉಳ್ಳಾಗಡ್ಡಿ ಚೆನ್ನಾಗಿ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೋತೀನಿ ರೀ. ಈಗ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗೈತ್ರಿ. ಇದರಲ್ಲಿ ಈಗ ಟಮಾಟೆ ಹಾಕ್ತೀನಿ. ಟಮಾಟಿ ಸಾಫ್ಟ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಎಲ್ಲ ಮಸಾಲ ಚೆನ್ನಾಗಿ ಫ್ರೈ ಆಗೈತ್ರಿ. ಇದರಲ್ಲಿ ಈಗ ಮ್ಯಾರಿನೇಟ್ ಮಾಡಿದ ಚಿಕನ್ ಹಾಕಿ ಮಿಕ್ಸ್ ಮಾಡಿ ಒಂದು 2-3 ವಿಜಲ್ ಆಗೋ ತನಕ ಚೆನ್ನಾಗಿ ಕುದಿಸ್ಕೋತೀನಿ. ಗ್ಯಾಸ ಸ್ವಲ್ಪ ಜಾಸ್ತಿ ಉರಿಯಲ್ಲಿ ಇಟ್ಟು 2-3 ನಿಮಿಷ ಚಿಕನ್ ಕಲರ್ ಚೇಂಜ್ ಆಗೋವರೆಗೂ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕ್ರಿ. ಈ ರೀತಿ ಚಿಕನ್ ಮಿಕ್ಸ್ ಮಾಡ್ಕೊಂಡಿನಿ. ಈಗ ನೀರು ಹಾಕದೇನೆ ಎಣ್ಣೆಯಲ್ಲಿ 2-3 ವಿಸಲ್ ಆಗೋ ತನಕ ಚಿಕನ್ ಬೇಯಿಸ್ಕೋತೀನಿ. ಗ್ಯಾಸ ಸಣ್ಣ ಉರಿಯಲ್ಲಿ ಇಟ್ಟು ಒಂದು 2-3 ವಿಸಲ್ ಆಗೋ ತನಕ ಚಿಕನ್ ಬೇಯಿಸ್ಕೋಬೇಕ್ರಿ. ಈ ಗ್ಲಾಸ್ಲೆ 2 ಗ್ಲಾಸ್ ಅಕ್ಕಿ ತಗೊಂಡಿನ್ರಿ. ಈಗ ಈ ಗ್ಲಾಸ್ಲೆ 4 ಗ್ಲಾಸ್ ನೀರು ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಅಕ್ಕಿ ನಾವು 1 ಗ್ಲಾಸ್ ತಗೊಂಡ್ರೆ 2 ಗ್ಲಾಸ್ ನೀರು ಹಾಕ್ಬೇಕ್ರಿ. ಅಕ್ಕಿ ನಾನು 2 ಗ್ಲಾಸ್ ತಗೊಂಡಿನ್ರಿ, ಅದಕ್ಕೆ ನಾನು 4 ಗ್ಲಾಸ್ ನೀರು ಬಿಸಿ ಮಾಡ್ಕೋತೀನಿ. ಎರಡು ವಿಸಲ್ ಆಗೈತ್ರಿ. ಇದರಲ್ಲಿ ಈಗ ಬಿಸಿನೀರು ಹಾಕ್ತೀನಿ. ಬಿಸಿನೀರು ಹಾಕೋದರಿಂದ ಚಿಕನ್ ಜಲ್ದಿ ಕುದಿತೈತ್ರಿ ಮತ್ತು ಟೇಸ್ಟ್ನು ಚಲೋ ಆಗ್ತೈತಿ ಬಿರಿಯಾನಿದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ರೀ. ಉಪ್ಪು ನಾನು ಮೊದಲೇ 1 ಚಮಚ ಹಾಕಿದ್ದೀನಿ ಮ್ಯಾರಿನೇಟ್ ಮಾಡುವಾಗ. ಈಗ ನೋಡಿ ಹಾಕೋತಾ ಇದ್ದೀನಿ. ಅರ್ಧ ತಾಸು ಅಕ್ಕಿ ನೆಂದಾವ್ರಿ. ಈಗ ಇದರಲ್ಲಿರುವ ನೀರು ತೆಗೆದು ಕುಕ್ಕರ್ನಲ್ಲಿ ಹಾಕ್ತೀನಿ. ಈಗ ಕಟ್ ಮಾಡಿದ ಕೊತ್ತಂಬರಿ 2 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದರಿಂದ ಬಿರಿಯಾನಿ ಟೇಸ್ಟ್ ಚಲೋ ಬರ್ತೈತ್ರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ 2-3 ವಿಸಲ್ ಕುದಿಸಿದರೆ ಚಿಕನ್ ಬಿರಿಯಾನಿ ರೆಡಿ. ಈಗ 3 ವಿಸಲ್ ಆಗೈತ್ರಿ. ಕುಕ್ಕರ್ ತಣ್ಣಗಾಗೈತಿ. ಈಗ ತೆಗಿತಾ ಇದ್ದೀನಿ. ನೋಡಿ ಬಿರಿಯಾನಿನೂ ಚೆನ್ನಾಗಿ ಕುದ್ದೈತ್ರಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಬಿರಿಯಾನಿ ಮಸ್ತಾಗಿ ಬಂದೈತ್ರಿ. ನಮ್ಮ ಮನೆಯವ್ರದ್ದು ಡ್ಯೂಟಿ ಟೈಮ್ ಆಗೈತ್ರಿ. ಈಗ ನಾವೆಲ್ಲರೂ ಊಟ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಸುಕ್ಕ ಚಿಕನ್ ಮಾಡಿದ್ದೀನಿ ರೀ ಮ್ಯಾಗ ತಿನ್ನಾಕ. ಈ ರೀತಿ ಆಗೈತೆ ನೋಡ್ರಿ ಬಿರಿಯಾನಿ. ಈಗ ನಾವೆಲ್ಲರೂ ಊಟ ಮಾಡ್ತೇವ್ರಿ. ಬರ್ರಿ ನೀವು ಊಟ ಮಾಡಕ್ರಿ. ನಮ್ಮ ಮನೆಯಲ್ಲಿ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಐತ್ರಿ. ಈಗ ಊಟ ಮಾಡಕತ್ತೇವ್ರಿ. ಹ್ಯಾಂಗಾಗಿತ್ರಿ ಬಿರಿಯಾನಿ?
ಸೂಪರ್ ಆಗ್ಯದಂತ ನೋಡ್ರಿ ಬಿರಿಯಾನಿ. ನೀವು ಒಂದ್ಸಲ ಮನೆಯಲ್ಲಿ ಮಾಡಿ ನೋಡ್ರಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೀ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.